ಪ್ರಿಯ ವೀಕ್ಷಕರ ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳಬಾಡಿ. ಸಮಥಿಂಗ್ ಸ್ಪೆಷಲ್ ಸ್ಟೋರಿ. ಚೀನಾ ಅಂದರೆ ವಿಶ್ವದ ಹಲವು ದೇಶಗಳಿಗೆ ಪರಮಶತ್ರು. ವಿಸ್ತಾರವಾದ ಮೊಂಡುತನದ ವಿದ್ಯೆಯನ್ನೇ ರಕ್ತಕ್ಕೆ ಅಂಟಿಸಿಕೊಂಡು ಬಂದಿರುವ ಡ್ರ್ಯಾಗನ್ ಆಗಾಗ ಯುದ್ಧಕ್ಕಾಗಿ ಆತುರೆಯೋದು ಗೊತ್ತಿರೋ ವಿಚಾರ. ಆದರೆ ಈ ವಾರ್ ವಿಚಾರದಲ್ಲಿ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರೋ ಚೀನಾ ಯಾರೂ ಊಹಿಸಲಿಕ್ಕೂ ಅಸಾಧ್ಯವಾದ ತಂತ್ರಜ್ಞಾನದ ಅಸ್ತ್ರವನ್ನು ಪ್ರಯೋಗ ಮಾಡಿದೆ. ಅದು ಭಾರತದ ವಿರುದ್ಧವೇ ಅನ್ನೋದು ಸದ್ಯ ಬಿಗ್ ನ್ಯೂಸ್. ಚೀನಾ ತಂತ್ರ ರಣತಂತ್ರ ಷಡ್ಯಂತ್ರಗಳ ಜನಕ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ತನ್ನನ್ನು ತಾನು ಸೂಪರ್ ಪವರ್ ರಾಷ್ಟ್ರ ಅಂತ ತೋರಿಸಿಕೊಳ್ಳೋದಕ್ಕೆ ಮಂಡುವಾದಿ ಡ್ರ್ಯಾಗನ್ ಯಾವ ಹಂತಕ್ಕೆ ಬೇಕಾದರೂ ಹೋಗುತ್ತೆ. ಜಡ್ಡಿ ಕೆಳಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಗಾದಿಯನ್ನು ಚೀನಾವನ್ನೇ ನೋಡಿ ಕಂಡುಹಿಡಿದಂತಿದೆ. ಇನ್ನು ಸದಾ ನೆಲದ ವಿಚಾರದಲ್ಲಿ ನೆರೆಯ ರಾಷ್ಟ್ರಗಳ ಜೊತೆಗೆ ಬುಸುಗುಡುವ ಡ್ರ್ಯಾಗನ್ ಆಗಾಗ ತನ್ನ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಹಾಗೂ ತಂತ್ರಜ್ಞಾನಗಳ ಸ್ಯಾಂಪಲ್ ತೋರಿಸಿ ವೈರಿಗಳಿಗೆ ಭಯ ಬರುವಂತೆ ಮಾಡುವ ಪ್ರಯತ್ನಕ್ಕೆ ಕೈ ಹಾಕ್ತಾನೆ ಇರುತ್ತೆ. ಆದರೆ ಚೀನಾ ಈಗ ಉಪಯೋಗಿಸಲು ಮುಂದಾಗಿರೋ ವಿದ್ಯೆಯನ್ನು ನೋಡೋದಾದರೆ ನಿಜಕ್ಕೂ ಅಚ್ಚರಿ ಹುಟ್ಟುತ್ತೆ. ಯಾಕೆಂದರೆ ಮುಂದೆ ಚೀನಾದ ಜೊತೆಗೆ ಯುದ್ಧವಾದರೆ ಆ ದೇಶದ ಪರವಾಗಿ ಮನುಷ್ಯರು ಹೋರಾಡೋದಿಲ್ಲ. ನೆರೆ ರಾಷ್ಟ್ರಗಳೊಂದಿಗೆ ಸದಾ ಒಂದಿಲ್ಲೊಂದು ರೀತಿಯಲ್ಲಿ ಸಂಘರ್ಷವನ್ನೇ ನೆಚ್ಚಿಕೊಂಡಿರುವ ಈ ಡ್ರ್ಯಾಗನ್ ದೇಶ ಒಂದಿಲ್ಲೊಂದು ತಂಟೆ ತಗಾದೆಗಳನ್ನು ತೆಗೆಯುತ್ತಲೇ ಬಂದಿದೆ. ಅದರಲ್ಲೂ ಭಾರತ ಅಂದರೆ ಸಾಕು. ಹಾವು ಮೆಟ್ಟಿದಂಗೆ ಅವಹಾರವ ಈ ಚೀನಾ ದೇಶದ ಗಡಿಯಲ್ಲಿ ಸೈನಿಕರ ಬದಲು ಯಂತ್ರಮಾನವರನ್ನು ಚುಂಬಿಟ್ಟಿದೆ. ಚೀನಾದ ಈ ಯುದ್ಧ ತಂತ್ರ ಭಾರತದ ಮೇಲೆ ದಾಳಿ ಮಾಡಲು ನಡೆಸ್ತಿರೋ ಹುನ್ನಾರ ಅಂತಲೇ ಹೇಳಲಾಗುತ್ತಿದೆ. ಚೀನಾಗೂ ಮುಟ್ಟಿ ನೋಡಿಕೊಳ್ಳುವ ಒಡೆದು ನೀಡಲು ದೇಶಕ್ಕೆ ಸೈನ್ಯವು ಸಜ್ಜಾಗಿದೆ. ಭಾರತದ ಈಶಾನ್ಯ ಭಾಗ ಅರುಣಾಚಲ ಪ್ರದೇಶ ತನ್ನ ಭೂಪ್ರದೇಶದ ಅಂತರ್ಗತ ಭಾಗ ಎಂದು ಉಂಬತನ ಮೆರೆಯುತ್ತಿರುವ ಚೀನಾ ಈಗಾಗಲೇ ಲಡಾಖ್ ಗಡಿಯಲ್ಲಿ ಮತ್ತೊಂದು ರಣತಂತ್ರ ಹೆಣೆದಿದೆ. ಈ ಹಿಂದೆ ತನ್ನ ಪಟಾಲಂ ಸಮೇತ ಭಾರತದೊಂದಿಗೆ ಕಾಲ್ಕೆರೆದು ತಂಟೆಗೆ ಬರ್ತಿದ್ದ ಚೀನಾ ಸೇನೆಯನ್ನು ಭಾರತೀಯ ಯೋಧರು ಸಮರ್ಥವಾಗಿ ಎದುರಿಸಿದ್ದಾರೆ. ಭಾರತದ ಗಡಿಗೆ ನುಗ್ಗಿದ ನಮ್ಮ ಸೈನಿಕರ ಮೇಲೆ ದಾಳಿ ನಡೆಸಲು ಬಂದ ಡ್ರ್ಯಾಗನ್ ಪಡೆ ಯಾವಾಗ ಒಬ್ಬರ ಹಿಂದೆ ಒಬ್ಬರಂದು ಇಣವಾಗಿ ಮಲಗಿದ್ರು ಆಗಲೇ ಚೀನಾದ ಬುಡ ನಡುಗಲು ಶುರುವಾಗಿತ್ತು. ಬಟ್ ಈಗ ತನ್ನ ಯುದ್ಧ ತಂತ್ರದಲ್ಲಿ ಮತ್ತಷ್ಟು ಅಪ್ಡೇಟ್ ಆಗಿರೋ ಚೀನಾ ಟೆಕ್ನಾಲಜಿಯ ಮೂಲಕವೇ ಸಮರಕ್ಕೆ ಮುನ್ನುಡಿ ಬರೆಯಲು ಸಜ್ಜಾಗಿದೆ. ಚೀನಾ ಇದೀಗ ಭಾರತದ ಸೈನಿಕರ ಮೇಲೆ ಹೂಡಿರುವ ಹೊಸ ತಂತ್ರವೇ ಈ ಯಂತ್ರ ತಂತ್ರ. ಅದುವೇ ರೋಬೋಟ್ ಆರ್ಮಿ. ಮಾನವರಹಿತ ಶಸ್ತ್ರಾಸ್ತ್ರ ಸಹಿತ ಸೈನಿಕರನ್ನು ಮುಂದಿಟ್ಟುಕೊಂಡು ಡ್ರ್ಯಾಗನ್ ದೇಶ ತನ್ನ ಪವರ್ ಏನು ಅನ್ನೋದನ್ನು ತೋರಿಸೋಕೆ ಕಸರತ್ತು ಆರಂಭಿಸಿದ್ದು. ಗಡಿಯಲ್ಲಿ ಮನುಷ್ಯರ ಬದಲು ಮಿಷಿನ್ ಗನ್ ಹಿಡಿದು ನಿಂತ ನಿರ್ಜೀವ ಆರ್ಮಿಯೇ ಕಾಣಿಸಿಕೊಳ್ಳುತ್ತದೆ. ಅಷ್ಟಕ್ಕೂ ಇಂಡೋ ಚೀನಾ ಗಡಿಯಲ್ಲಿ ನಿಯೋಜನೆ ಮಾಡಿರುವ ರೋಬೋಟ್ ಸೈನಿಕರು ಕಾರ್ಯನಿರ್ವಹಿಸಿದಾದರೂ ಹೇಗೆ ಎಂಬ ಕುತೂಹಲ ಮೂಡದೇ ಇರೋದಲ್ಲ. ಎಸ್, ಚೀನಾದ ಈ ರೋಬೋಟ್ ಸೈನಿಕರು ಭೂಮಿ ಮೇಲೆ ಮಾತ್ರವಲ್ಲ, ಆಕಾಶದಲ್ಲಿ ಹಾರಾಡುತ್ತಲೇ ಶತ್ರುವಿನ ಚಲನವಲನಗಳ ಮೇಲೆ ನಿಗಾಯಿಡಲಿವೆ. ನೆಲದ ಮೇಲೂ ಆಕಾಶದಲ್ಲೂ ಶತ್ರುಗಳ ಮೇಲೆ ಪ್ರಬಲ ದಾಳಿ ಎಸಗುವ ಅಪಾಯಕಾರಿ ತಂತ್ರಜ್ಞಾನವನ್ನು ಚೀನಾ ಅಭಿವೃದ್ಧಿಪಡಿಸಿದೆ. ಇನ್ನು ಇಂತಹ ಅಪಾಯಕಾರಿ ಡ್ರೋನ್ಗಳನ್ನು ನರಿಬುದ್ಧಿಯ ಚೀನಾ ಗಡಿಯಲ್ಲಿ ನಿಯೋಜನೆ ಮಾಡುವ ಮೂಲಕ ಭಾರತಕ್ಕೆ ಧಮಕಿ ಹಾಕಿದೆ ಅಂತ ಹೇಳಿದ್ರೂ ತಪ್ಪಾಗುವುದಿಲ್ಲ. ಕೃತಕ ಬುದ್ಧಿಮತ್ತೆ ಅಳವಡಿಕೆ, ಚಹರೆ ಗುರುತಿಸುವಿಕೆ ಚಟುವಟಿಕೆ ಆಧರಿಸಿ ಇವು ಕಾರ್ಯನಿರ್ವಹಿಸಲಿದೆ. ಇಂತಹ ಸಿಗ್ನಲ್ ನೀಡುವ ಹಲವು ಉಪಕರಣಗಳನ್ನು ಗಡಿಯಲ್ಲಿ ಅಳವಡಿಕೆ ಮಾಡುವ ಮೂಲಕ ಹೊಸ ಕುತಂತ್ರ ಶುರು ಮಾಡಿದೆ. ಈ ರೋಬೋಟ್ ಸೈನಿಕರು ತಮ್ಮ ದೇಶದ ವೈರಿಗಳನ್ನು ಆ ದೇಶದ ಯೋಧರಿಗೆ ಹುಡುಕಿ ಕೊಡಲಿವೆಯಂತೆ. ಅವರ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಬಿಲ್ಲಿವೆಯಂತೆ. ಬರೀ ಇನ್ಫಾರ್ಮೇಷನ್ ಮಾತ್ರವಲ್ಲ, ಅಟ್ಯಾಕ್ ಮಾಡಲು ಕೂಡ ಈ ರೋಬೋಟ್ಗಳ ಕೈಗೆ ಗನ್ ಮಿಷಿನಿಸ್ಟ್ ನೀಡಿದೆ. ಸೈನಿಕರನ್ನು ನೇರವಾಗಿ ರಣಭೂಮಿಯಲ್ಲಿ ಎದುರಿಸಲಾಗದ ಡ್ರ್ಯಾಗನ್ ಪಡೆ ಇಂತಹ ಕುತಂತ್ರ ಮಾಡಿದೆ ಎನ್ನುವುದು ಭಾರತೀಯ ರಕ್ಷಣಾ ತಜ್ಞರ ಲೆಕ್ಕಾಚಾರ. ಚೀನಾ ಈ ರೋಬೋಟ್ಗಳನ್ನು ಗಡಿಯಲ್ಲಿ ನಿಯೋಜನೆ ಮಾಡಿದ್ದಕ್ಕೆ ಯಾಕೆ ಎನ್ನುವುದಕ್ಕೆ ಕಾರಣ ಇಲ್ಲಿದೆ. ಒಂದು ಕಡೆ ಲಡಾಖ್ನಲ್ಲಿ ಇದೀಗ ಮೈಕೊರೆಯುವ ಚಳಿಯಿದೆ. ಎಂಥ ಹುದ್ದೆ ತರಗುಟ್ಟಿಸುವ ಚಳಿಯಲ್ಲೂ ವೈರಿಗಳ ಹುಟ್ಟಡಗಿಸುವಲ್ಲಿ ನಮ್ಮ ಸೈನಿಕರು ನಿಪುಣರು. ಆದರೆ ಚೀನಾಕ್ಕೆ ಅದು ಸಾಧ್ಯವಿಲ್ಲ.
ಪೂರ್ವ ಲಡಾಖ್ನಲ್ಲಿ ವಿಪರೀತ ಚಳಿಯ ವಾತಾವರಣ ಇರುವ ಕಾರಣ ಚೀನಾದ ಪೀಪಲ್ ಲಿಬರೇಷನ್ ಆರ್ಮಿ ತನ್ನ ಕೆಲ ಸೈನಿಕರನ್ನು ತವರಿಗೆ ಕರೆಸಿಕೊಂಡಿದೆ. ಯಾಕೆಂದರೆ ಇಂತಹ ಚಳಿಯಲ್ಲಿ ದುರ್ಗಮ ಪ್ರದೇಶದಲ್ಲಿ ಗಡಿಯನ್ನು ಕಾಯುವುದು ಚೀನಾ ಸೈನಿಕರಿಗೆ ಸಾಧ್ಯವಾಗ್ತಿಲ್ಲ. ಅದಕ್ಕಾಗಿಯೇ ಚೀನಾ ಅಲ್ಲಿಂದ ತನ್ನ ಸೈನಿಕರನ್ನು ವಾಪಸ್ ಕರೆಸಿಕೊಂಡಿದೆ. ಸ್ವಯಂ ಚಾಲಿತ ವಾಹನಗಳು ಟಿಬೆಟ್ಗೆ ರವಾನೆ ಮಾಡಿರುವ ಚೀನಾ ಗನ್ ಮಿಷಿನ್ ಹೊಂದಿರುವ 28 ಶಾರ್ಪ್ ಕ್ಲಾ ರೋಬೋಟ್ಗಳ ನಿಯೋಜನೆ ಮಾಡಿದೆ. ಮಾನವರಹಿತ ಆಯುಧ ಸಹಿತ ಮ್ಯೂಲ್ 200 ಅತ್ಯಾಧುನಿಕ ಟ್ರಕ್ಗಳನ್ನು ಗಡಿಗೆ ಕಳುಹಿಸಿ ಕೊಟ್ಟಿದೆ. 100-200 ಚೀನಾದ ಮ್ಯೂಲ್ ಟ್ರಕ್ಗಳು ಗಡಿಯಲ್ಲಿವೆ. VP-22 ಶಸ್ತ್ರಸಜ್ಜಿತ ಮಿಲಿಟರಿ ವಾಹನ ಕೂಡ ಗಡಿ ಪ್ರದೇಶದಲ್ಲಿದ್ದು ಯೋಧರನ್ನು ಸ್ಥಳಾಂತರ ಮಾಡಲು ಮಾತ್ರವಲ್ಲದೆ ಆಂಬ್ಯುಲೆನ್ಸ್ ಆಗಿ ಈ ವಾಹನವನ್ನು ಬಳಸಬಹುದು. VP-22 ಒಂದೇ ಬಾರಿಗೆ 15 ಯೋಧರನ್ನು ಬಂದು ಸಾಗಿಸಬಹುದು. ಇಂತಹ 77 VP-22ಗಳನ್ನು ಚೀನಾ ನಿಯೋಜನೆ ಮಾಡಿದೆ. ಇದರ ಜೊತೆಗೆ ಕೆಲ ಪ್ರಬಲ ಆಯುಧಗಳನ್ನು ಕೂಡ ಊಸರವಳ್ಳಿ ಚೀನಾ ಭಾರತದ ಗಡಿಯಲ್ಲಿ ನಿಯೋಜನೆ ಮಾಡಿರುವ ಸಾಧ್ಯತೆ ಇದೆ. ಅದಕ್ಕೆ ಹೇಳೋದು ಭಾರತೀಯ ಯೋಧರಿಗೆ ಭಾರತೀಯ ಯೋಧರೇ ಸಂಸಾಟಿ ಅಂತ. ಯಾಕೆಂದ್ರೆ ಬರೀ ಚಳಿ ಮಾತ್ರವಲ್ಲ, ಎಂತ ಹುದ್ದೆ ಕಠಿಣ ಅತಿ ಕಠಿಣ ಸನ್ನಿವೇಶದಲ್ಲೂ ವೈರಿಗಳ ವಿರುದ್ಧ ಸೆಣಸುವುದರಿಂದ ಭಾರತೀಯ ಯೋಧರು ಹಿಂದೆ ಬೀಳುವುದಿಲ್ಲ. ಇನ್ನು ಭಾರತ ಮತ್ತು ಚೀನಾ ಗಡಿಯಲ್ಲಿ ಪದೇ ಪದೇ ಉದ್ವಿಗ್ನತೆ ತಲೆದೋರುವಾಗ ಕಾರಣ ಪರಿಸ್ಥಿತಿ ಮಾತ್ರ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತೆಯೇ ಇದೆ. ಪೂರ್ವ ಲಡಾಖ್ ಗಡಿಯಲ್ಲಿ ಗಲ್ವಾನ್ ಕಣಿವೆಯಲ್ಲಿ ಭಾರತ ಹಾಗೂ ಚೀನಾ ಸೇನೆಯ ನಡುವೆ ವರ್ಷಗಳ ಹಿಂದೆ ನಡೆದ ಸಂಘರ್ಷದಲ್ಲಿ ಕನಿಷ್ಠ 20 ಭಾರತೀಯ ಸೈನಿಕರು ಹುತಾತ್ಮರಾಗಿದ್ದರು. ಈ ಘಟನೆಯ ಬಳಿಕ ಭಾರತೀಯ ಸೇನೆಯ ಸೈನಿಕರು ಅರುಣಾಚಲ ಪ್ರದೇಶದ ಪೂರ್ವ ವಲಯದ ಹೊರಟಾದ ಹವಾಮಾನ ಪರಿಸ್ಥಿತಿಗಳು ಮತ್ತು ಭೂಪ್ರದೇಶಗಳಲ್ಲಿ ಆಕ್ರಮಣಕಾರಿ ತರಬೇತಿ ತೀವ್ರ ವ್ಯಾಯಾಮ ಕಸರತ್ತು ನಡೆಸಿದ್ದಾರೆ. ಕೊರೆವ ಚಳಿಯಲ್ಲೂ ಕಠಿಣ ತರಬೇತಿ ಪಡೆದುಕೊಂಡಿರುವ ಸೈನಿಕರು ಈಗಾಗಲೇ ಸಕಲ ಸನ್ನದ್ಧರಾಗಿದ್ದಾರೆ. ಇವೆಲ್ಲದರಿಂದ ಬೆದರಿ ಅದುರಿ ಹೋಗಿರುವ ಚೀನಾ ಇದೀಗ ರೋಬೋಟ್ ಸೈನಿಕರನ್ನು ನಿಯೋಜಿಸಿದೆ. ಅಲ್ಲದೆ ಕಳೆದೊಂದು ವಾರದಿಂದ ಚೀನಾ ಅರುಣಾಚಲ ಪ್ರದೇಶದ ಗಡಿಯಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಮತ್ತೆ ಖ್ಯಾತೆ ತೆಗೆಯುತ್ತಲೇ ಇದೆ. ಅರುಣಾಚಲ ಪ್ರದೇಶಕ್ಕೆ ಸೇರಿದ 15 ಸ್ಥಳಗಳಿಗೆ ಚೀನಾ ನಾಗರಿಕ ವ್ಯವಹಾರಗಳ ಸಚಿವಾಲಯ ಹೊಸ ನಾಮಕರಣ ಮಾಡಿರುವುದು ವಿವಾದ ಸೃಷ್ಟಿಸಿದೆ. ಚೀನಾದ ಅಧಿಕೃತ ನಕಾಶೆಗಳಲ್ಲಿ ಚೀನಾ ಮರುನಾಮಕರಣ ಮಾಡಿರುವ ಹೆಸರನ್ನು ಬಳಸಲು ಅದು ನಿರ್ಧರಿಸಿದೆ. ಈ ಮೂಲಕ ಅರುಣಾಚಲ ಪ್ರದೇಶ ತನ್ನದು ಎಂದು ಪ್ರತಿಪಾದಿಸುತ್ತಿರುವ ಹಾಗೂ ಗಡಿ ಭಾಗಕ್ಕೆ ತನ್ನ ಮೂಲ ಸೌಕರ್ಯಗಳನ್ನು ವಿಸ್ತರಿಸುತ್ತಿರುವ ಚೀನಾ ಮತ್ತೊಂದು ಹೆಜ್ಜೆ ಮುಂದುವರಿಸಿದೆ. ಅದ್ಯಾವಾಗ ಇಂತಹ ಡೆವಲಪ್ಮೆಂಟ್ಸ್ ನಡೆಯಿತೋ ಭಾರತ ಕೂಡ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದೆ. ಅರುಣಾಚಲ ಪ್ರದೇಶ ಈ ಹಿಂದಿನಿಂದಲೂ ಮತ್ತು ಮುಂದೆ ಎಂದಿಗೂ ಭಾರತದ ಅವಿಭಾಜ್ಯ ಅಂಗವಾಗಿದೆ. ಚೀನಾ ಹೊಸ ಹೆಸರುಗಳನ್ನು ಹುಡುಕಿದ ಮಾತ್ರಕ್ಕೆ ಈ ವಾಸ್ತವಾಂಶವನ್ನು ಅದು ಬದಲಿಸುವುದಿಲ್ಲ ಎಂದು ತಿರುಗೇಟು ಕೊಟ್ಟಿದೆ. ಒಟ್ಟಿನಲ್ಲಿ ಕೆಲ ಸಿನಿಮಾಗಳಲ್ಲಿ ತೋರಿಸಿದಂತೆ ಈ ರೋಬೋಗೆ ಅದರದ್ದೇ ಆದ ಒಂದು ಭಾಷೆ ಇದೆ. ಅದನ್ನು ಅರ್ಥ ಮಾಡಿಕೊಂಡರೆ ಈ ರೋಬೋಟ್ ಸಮರ ಸೇನಾನಿ ಕೂಡ ಆಗುತ್ತೆ. ಗನ್ ಹಿಡಿದು ದೇಶವನ್ನೇ ಕಾಯುತ್ತೆ. ಭಾರತೀಯ ಯೋಧರ ಶೌರ್ಯವನ್ನು ಅರಿತಿರುವ ಚೀನಾ ಇದೀಗ ಇಂತಹ ಸೈನಿಕರನ್ನು ಭಾರತ ಗಡಿಯಲ್ಲಿ ನಿಯೋಜನೆ ಮಾಡುವ ಮೂಲಕ ಯುದ್ಧ ತಂತ್ರವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದ್ದು ಭಾರತವು ಇದಕ್ಕೆ ತಕ್ಕ ಪ್ರತಿಕ್ರಿಯೆ ನೀಡಲೇಬೇಕಿದೆ. ತಂತ್ರಜ್ಞಾನವನ್ನು ತಂತ್ರಜ್ಞಾನದಿಂದಲೇ ಮಣಿಸಬೇಕು ಅಲ್ಲ. ಅಂದರೆ ಚೀನಾದ ಈ ಅಪಾಯಕಾರಿ ಹೆಜ್ಜೆ ಯಾರಿಗೆ ಆದರೂ ಮುಳುಗವಾಗುವುದು ಪಕ್ಕ. ಚೀನಾ ನಿಯೋಜಿಸಿರುವ ರೋಬೋಟ್ ಸೈನಿಕರಿಂದ ಸದ್ಯಕ್ಕೆ ತೊಂದರೆ ಇಲ್ಲದೆ ಇರಬಹುದು. ಆದರೆ ಮುಂದೊಂದು ದಿನ ಯುದ್ಧವಾದರೆ ಮನುಷ್ಯರಿಗಿಂತ ಅಲ್ಲಿ ಟೆಕ್ನಾಲಜಿಯೇ ರಣಕೇಕೆಯೇ ಜೋರಾಗಿರುತ್ತೆ ಅನ್ನೋದರಲ್ಲಿ ಸಂಶಯವಿಲ್ಲ.